92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಲೈಫ್ ಸೂಪರ್ ಗುರು ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. ನಾನು ನಿಮ್ಮ ಸಿಹಿ ಕಹಿ ಚಂದ್ರು, ನಾನು ನಿಮ್ಮ ಸಿಹಿ ಕಹಿ ಗೀತಾ. ಇಡೀ ವಾರ ನಾವು ಪ್ರೀತಿಯ ಸಾಗರದಲ್ಲಿ ತೇಲ್ತಾ ಇರ್ತೀವಿ, ಮುಳುಗ್ತಾ ಇರ್ತೀವಿ ಅಂತ. ಯಾಕೆ ಬರೀ ವಾರ ಮಾತ್ರನಾ, ಇಡೀ ಜನ್ಮನೇ ಹಂಗೆ ಇರೋಣ ಅಂತ ನನ್ನ ಆಸೆ. ಅಪ್ಪ ಒಡದ್ಲಪ್ಪ, ನನಗೆ ಬೇಕಾಗಿತ್ತ. ಅದೇನು ಆನ್ ಆಫ್ ಆಗಕ್ಕಾಗತ್ತೇನ್ರಿ? ಏನು ಸ್ವಿಚ್ ಏನಿದು? ಏನಂದ್ರೆ, ನಾವು ಪ್ರತಿ ವಾರ ರೇಡಿಯೋದಲ್ಲಿ ಒಬ್ಬ ದಿಗ್ಗಜರ ಬಗ್ಗೆ ಮಾತಾಡ್ತೀವಲ್ವಾ, ಆದ್ರೆ ಈ ವಾರ ಅದ್ ಮಾಡ್ತಾ ಇಲ್ಲ. ಈ ವಾರ ಬರೀ ಪ್ರೀತಿಯ ಸಾಗರದಲ್ಲಿ ತೇಳ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರೀತಿ ಸಾಗರದಲ್ಲಿ ಸಿಗುವಂತ ಒಳ್ಳೆ ಮುತ್ತುಗಳನ್ನ ಹುಡ್ತಾ ಇದೀವಿ, ಜೋಡಿಗಳನ್ನ ಹುಡ್ತಾ ಇದೀವಿ. ಅದು ಈ ವಾರ ಮಾತ್ರ ರೆಟ್ರೋ ಟಾಕೀಸ್ ಅಲ್ಲಿ ಮಾತ್ರ ಅಂತ ಹೇಳ್ತಾ ಇದ್ದೀನಿ, ಲೈಫ್ ಅಲ್ಲಿ ಅಂತ ಹೇಳ್ತಾ ಇಲ್ಲ. ಓಕೆ, ಭಗವಂತ ಹೇಳ್ತೀರ್ನ ಸಂಭಾಳಿಸೋದು ಬಹಳ ಕಷ್ಟ. ಇವಾಗ ಎಷ್ಟು ತಿಂತೀರಾ ನನ್ನ ಹತ್ರ? ಖಂಡಿತ ಎಷ್ಟು ತಿಂತೀರಾ? ಹೆಂಡ್ತೀರ ಸಂಭಾಳಿಸೋದು ಅಲ್ಲ, ಹೆಂಡ್ತೀರ್ನ ಅಂದ್ರಿ. ಅಯ್ಯೋ ಪರಮಾತ್ಮ, ನಾವು ಮಾತಾಡ್ತಾ ಇದೀವಿ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವ್ರ ಜೊತೆ. ಗಂಡಿ ಇಬ್ರು ಟ್ಯಾಲೆಂಟೆಡ್, ಇಬ್ರು ನೀವು ಇಬ್ರು ಆರ್ಟಿಸ್ಟ್ಗಳು. ಸೊ ಮದ್ವೆ ಆದ್ಮೇಲೆ ಮಕ್ಕಳು ಸಂಸಾರ ಅಂತೆಲ್ಲ ಬಂದಾಗ ಹೆಂಡತಿ ಮಾತ್ರ ಬಿಟ್ಕೊಡ್ತಾ ಹೋಗ್ಬೇಕಾ, ಅಥವಾ ಗಂಡ ಅದಕ್ಕೆ ಸಪೋರ್ಟ್ ಮಾಡಿ ನಿನ್ಪಾಡಿ ನಿನ್ ಕೆಲಸ ಮಾಡಮ್ಮ ಅಂತ ಹೇಳಿದಾಗ ಮಕ್ಕಳದ ಪರಿಸ್ಥಿತಿ ಹೇಗೆ? ಹೌ ಟು ಬ್ಯಾಲೆನ್ಸ್ ದ ಫ್ಯಾಮಿಲಿ ಲೈಕ್ ದ ಚಿಲ್ಡ್ರನ್ ಅಂಡ್ ಅದರ್ ಥಿಂಗ್ಸ್? ನನಗೆ ಬೇರೆ ಯಾರ ಕೇಳಿದಿದ್ದೀಗೆಲ್ಲ ನೀವಿಬ್ರು ಕೂತ್ಕೊಂಡಿದ್ದೀರಿ ಕೇಳ್ಬೇಕಾದ್ರೆ ನಮ್ಗೆ ಏನ್ ಆನ್ಸರ್ ಮಾಡೋದಂತಾರೆ? ಮೋಸ್ಟ್ ಬ್ಯಾಲೆನ್ಸ್ ಮಾಡ್ಕೊ ಬರ್ತಿರೋ ನೀವು, ನೀವಿಬ್ರು ಕೇಳದೆ ನಮ್ಮನ್ನ ಯಾರ ಚಿಕ್ಕ ಮಕ್ಳು ದೊಡ್ಡವ್ರು ಕೇಳ್ದಾಗಿದೆ. ಬೇರೆಯವರ ಇದನ್ನು ನಾವು ತಿಳ್ಕೋಬೇಕು, ಯಾಕಂದ್ರೆ ನಾವು ಮಾಡ್ತಿರೋ ಸರಿನೋ ತಪ್ಪೋ ನಮ್ಗೆ ಗೊತ್ತಿಲ್ಲ. ನಮ್ ಪಾಡಿ ನಾವು ಏನೋ ಒಂದು ಜೀವನ ನಡ್ಸ್ಕೊಂಡು ಹೋಗ್ತಾ ಅಂದ್ರೆ ಎವ್ರಿಬಡಿ ಲವ್ಸ್ ದೇರ್ ಕಿಡ್ಸ್ ಅಂಡ್ ಅದು ಒನ್ ಇನ್ಸ್ಟಿಂಕ್ಚುವಲ್ ಆಕ್ಚುಲಿ, ಬಿಕಾಸ್ ಬರೀ ನಾವು ಅಲ್ಲ ನಾನಲ್ಲ, ನನ್ಗೆ ಅನ್ಸುತ್ತೆ ಲೈಕ್ ದೇರ್ ಸೋ ಮೆನಿ ವರ್ಕಿಂಗ್ ವಿಮೆನ್, ದೇರ್ ಡಾಕ್ಟರ್ಸ್, ಲಾಯರ್ಸ್, ಯು ನೋ ಲೈಕ್ ಸೋ ಬೇರೆ ಬೇರೆ ಪ್ರೊಫೆಷನ್ ಅಲ್ಲಿ ಮೋಸ್ಟ್ ಆಫ್ ದಮ್ ಲೈಕ್ 50% ಮೈಟ್ ಬಿ ಮ್ಯಾರಿಡ್ ಆಲ್ಸೋ, ಬಿಕಾಸ್ ಐ ಆಮ್ ಇನ್ ಫಿಲ್ಮ್ಸ್, ಅದು ಒಂದು ಬೇರೆ ತರ ಅನ್ಸುತ್ತೆ. ಅದನ್ನ ನಮ್ಗೆ ಎಷ್ಟು ಬೇಕು, ಬಟ್ ಪ್ರಯಾರಿಟಿ ಶುಡ್ ಆಲ್ವೇಸ್ ಬಿ ದ ಫ್ಯಾಮಿಲಿ ಅಕಾರ್ಡಿಂಗ್ ಟು ಮೀ, ಎಸ್ಪೆಷಲಿ ಮಕ್ಕಳು ಚಿಕ್ಕವರು ಇರುವಾಗ. ಸೊ ಅದು ಒಂದು ಮೈಂಡ್ ಅಲ್ಲಿ ಇದ್ರೆ ಐ ಥಿಂಕ್ ಎವ್ರಿಥಿಂಗ್ ಎಲ್ಸ್ ಫಾಲ್ಸ್ ಇಂಟು ಪ್ಲೇಸ್. ಕೆಲಸಲ್ಲ ನಿಮ್ಗೆ ಅನ್ಸುತ್ತೆ ಯಾವುದೋ ಒಂದು ದೊಡ್ಡ ಒಳ್ಳೆ ಆಪರ್ಚುನಿಟಿ ಬಂದಿರುತ್ತೆ, ತಗೊಳಕ್ ಆಗೋದಿಲ್ಲ ಬಿಕಾಸ್ ಆಫ್ ದಿ ಫ್ಯಾಮಿಲಿ, ಇದು ಏನೋ ಒಂದು ಪ್ರಾಬ್ಲಮ್ಗಳು. ಯಾ, ಬಟ್ ಐ ಆಲ್ವೇಸ್ ಫೀಲ್ ಹ್ಯಾಪಿ ಅಬೌಟ್ ದಟ್ ಲೇಟರ್. ಯಾ, ದಟ್ಸ್ ಯಾ, ಬಿಕಾಸ್ ಈವನ್ ಇಫ್ ಐ ಲೀವ್ ದಟ್ ಅಂಡ್ ಐ ಕೊಟ್ಟಾಗ ಐ ಗಿವ್ ಮೈ ಫ್ಯಾಮಿಲಿ ಪ್ರಯಾರಿಟಿ, ನಾನು ಯಾವಾಗ ನೋಡಿದ್ದೀನಿ ಆಮೇಲೆ ಆ ಖುಷಿ ಅದಕ್ಕಿಂತ ಹೆಚ್ಚಾಗಿರುತ್ತೆ. ಸೊ ದಟ್ಸ್ ಮೋರ್ ಇಂಪಾರ್ಟೆಂಟ್, ರೈಟ್? ನಿಮ್ಮ ಇಬ್ಬರ ಜೀವನದಲ್ಲಿ, ಈ ದಾಂಪತ್ಯದ ಇಷ್ಟು ವರ್ಷದ ಜೀವನದಲ್ಲಿ ಸಾರು ತುಂಬಾ ಖುಷಿ ಆದಂತ ಕ್ಷಣ ಯಾವುದು? ನೀವು ನೋಡಿದಾಗ ತುಂಬಾ ಖುಷಿ ಪಟ್ಟಿದ್ದು, ಹಿ ಸೋ ಹ್ಯಾಪಿ ಟುಡೇ ಅಂತ ನಿಮ್ಗೆ ಅನ್ಸಿದ್ದು ಯಾವುದು? ಆಯುಷ್ ಹುಟ್ಟಿದಾಗ ಫಸ್ಟ್ ಟೈಮ್ ಐಶ್ವರ್ಯ ಹುಟ್ಟಿದಾಗಲೇ ಮೋಸ್ಟ್ ಹ್ಯಾಪಿಯೆಸ್ಟ್. ಓಕೆ, ಐ ಥಿಂಕ್ ಹಿ ಇಸ್ ವೆರಿ ಹ್ಯಾಪಿ ವೆನ್ ಹಿ ಇಸ್ ಡೈರೆಕ್ಟಿಂಗ್ ಪ್ರೊಫೆಷನಲಿ. ತುಂಬಾ ಸಾರ್ಗೆ ತುಂಬಾ ಬೇಜಾರಾಗಿದೆ ಅನ್ಸಿದ್ದು ಅವತ್ತು, ಎಮೋಷನಲ್ ಸಪೋರ್ಟ್ ತುಂಬಾ ಕೊಡಬೇಕಾದಂತ ಸನ್ನಿವೇಶ ಬಂದಿದ್ಯಾ? ಅದ ರೀತಿಯ ಮೇಡಮ್ ತುಂಬಾ ಖುಷಿಯಾಗಿದ್ಯಾ ಅವತ್ತು? ಸರ್ ಮೋಸ್ಟ್ ಆಫ್ ದಿ ಟೈಮ್ ಖುಷಿಯಾಗೇ ಇರ್ತಾಳೆ. ಯಾವಾಗಲೂ ನನ್ನ ಪ್ರಕಾರ ಸರಿ, ಏನ್ ಗೊತ್ತಾ, ಪೆಂಡುಲಮ್ ಇದ್ದಂಗೆ ಅನ್ಸುತ್ತೆ ನನಗೆ ಲೈಫ್. ಏನಂದ್ರೆ ಈ ಹ್ಯಾಪಿನೆಸ್ ಜಾಸ್ತಿ ಎಂಜಾಯ್ ಮಾಡೋರು ಸ್ಯಾಡ್ನೆಸ್ ಜಾಸ್ತಿ ಎಂಜಾಯ್ ಮಾಡ್ತಾರೆ. ಅದು ಏನು ಮಾಡಕ್ಕಲ್ಲ, ಯು ಕೆನಾಟ್ ಎಸ್ಕೇಪ್. ಎಷ್ಟು ನೀವು ಈ ಕಡೆ ಎಕ್ಸ್ಟ್ರೀಮ್ ಹೋಗ್ತೀರೋ ಅಷ್ಟು ಎಕ್ಸ್ಟ್ರೀಮ್ ಈ ಕಡೆ ಹೊಡಿತದೆ. ಈ ಸೆಂಟ್ರಲ್ ಬ್ಯಾಲೆನ್ಸ್ ಮಾಡೋದು ಬ್ಯೂಟಿಫುಲ್ ಅನ್ಸುತ್ತೆ. ಕೆಲವ್ರಿಗೆ ಅದು ಚೆನ್ನಾಗಿರಲ್ಲ, ಬೋರಿಂಗ್ ಅನ್ಸುತ್ತೆ ಕೆಲವ್ರಿಗೆ. ಕೆಲವ್ರಿಗೆ ಆ ಎಕ್ಸ್ಟ್ರೀಮೇ ಬೇಕು ಆಕ್ಚುಲಿ. ಓವರ್ ಹ್ಯಾಪಿನೆಸ್ ಬೇಕು, ಓವರ್ ಸ್ಯಾಡ್ನೆಸ್ ಬೇಕು, ಅದು ಡಿಪೆಂಡ್ ಸರ್ ಒಬ್ಬೊಬ್ರಿಗೆ. ಎವ್ರಿ ಆಕ್ಷನ್ ಇಸ್ ಗಾಟ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಇನ್ನಷ್ಟು ವಿಚಾರಗಳು ನಮಗೆ ತಿಳಿಸ್ತಾರೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರು. ಒಂದು ವಿರಾಮದ ನಂತರ ಕೇಳ್ತಾ ಇದೀರಾ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಾವು ಮಾತಾಡ್ತಾ ಇದೀವಿ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವ್ರ ಜೊತೆ. ನಿಮ್ಮ ಇಬ್ಬರ ಮಧ್ಯ ಯಾವತ್ತಾದ್ರೂ ಈಗೋ ಕ್ಲಾಶ್ ಆಗಿದೆಯಾ? ಯಾವತ್ತರ ಯಾವತ್ತೂ ಆಗ್ತದೆ. ನಾವು ಪ್ರಪಂಚ ದೃಷ್ಟಿಯಲ್ಲಿ ಮಾತ್ರ ಫೋಟೋ ಪೋಸ್ ಕೂಡ ಗಂಡ ಇಡ್ತೀನಿ ಸರ್, ಒಳಗಡೆ ಮಾಮೂಲಿದೆ ಗಂಡ ಹೆಂಡತಿ ಅಂದ್ಮೇಲೆ ಇದ್ದೇ ಇರ್ಬೇಕು, ಅದೆಲ್ಲ ಇದ್ರೆ ಗಂಡ ಹೆಂಡತಿ ಆಗ.
ಸಾಮಾನ್ಯವಾಗಿ ಹೊರಗಿನ ಪ್ರಪಂಚದ ದೃಷ್ಟಿಕೋನದಲ್ಲಿ ನೋಡಿದಾಗ ಆದರ್ಶ ದಂಪತಿಗಳು ಇವರು ಎಷ್ಟು ಚೆನ್ನಾಗಿದ್ದಾರೆ, ಐಡಿಯಲ್ ಬೇರು ಅಂತೆಲ್ಲ ಮಾತಾಡ್ತಾರೆ, ಆದ್ರೆ ಒಳಗಡೆ ಇರೋದು ಯಾರಿಗೂ ಗೊತ್ತಿರಲ್ಲ. ಸೊ ಬಟ್ ಎಲ್ಲರಲ್ಲೂ ಅದೊಂದು ಇದ್ದೇ ಇರುತ್ತೆ, ಆ ಸಣ್ಣ ಸಣ್ಣ ಸರಸ ವಿರಸಗಳಿಲ್ಲದ್ರೆ ಬಾಂಧವ್ಯ ನೀರಸ ಆಗ್ಬಿಡುತ್ತೆ. ಈಗ ನೀವು ಟೇಕ್ ಅಪ್ ಎ ಪ್ರಾಜೆಕ್ಟ್, ಹೌ ಮಚ್ ಸಪೋರ್ಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಹರ್ ಅವರಿಂದ? ಅಂದ್ರೆ ಇವಾಗ ಯು ಆರ್ ಡೈರೆಕ್ಟಿಂಗ್, ಯು ಆರ್ ಥಿಂಕಿಂಗ್ ಆಫ್ ಸೋ ಮಚ್. ಇಲ್ಲ ಸರ್, ನಮ್ಮಿಬ್ಬರದ್ದು ಥಿಂಕಿಂಗ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್. ನನಗೇನು ಇಷ್ಟ ಆಗುತ್ತೆ ಆ್ಯಕ್ಚುಲಿ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೇನು ಇಷ್ಟ ಆಗುತ್ತೆ ನನಗೆ ಇಷ್ಟ ಆಗಲ್ಲ. ತುಂಬ ಕಾಂಟ್ರಾಸ್ಟ್ ನಾವಿಬ್ರು, ರೈಲ್ವೆ ಟ್ರ್ಯಾಕ್ ಇದ್ದಂಗೆ. ಯಾವತ್ತೂ ಸೇರಲ್ಲ ಬಟ್ ರೈಲ್ವೆ ಟ್ರ್ಯಾಕ್ ಯಾವತ್ತೂ ಜೊತೆಲೇ ಓಡ್ತಾರೆ. ಸರ್, ನೀವು ಒಂಥರ ನಮ್ಮ ರಿಫ್ಲೆಕ್ಷನ್ ಇದ್ದಂಗೆ. ನಿನ್ ಟೇಸ್ಟ್ ಒಂದೇ ಅಂತ, ಅವ್ರಿಗೆ ಇಷ್ಟ ಆಗೋದ ಫುಡ್ ನನಗೆ ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗೋ ಪ್ಲೇಸ್ ಅವ್ರಿಗೆ ಇಷ್ಟ ಆಗಲ್ಲ, ಯಾವ್ದಂದ್ರೂ ಟ್ಯಾಲಿ ಇಲ್ಲ. ನಾನು ಅಷ್ಟೇ, ನಾನು ಆಕ್ಷನ್ ಪಿಕ್ಚರ್ ನೋಡಬೇಕು ಯಾವ್ದೋ ಲವ್ ಸೆಂಟಿಮೆಂಟ್ ಅಂತ. ಟೋಟಲ್ ಸರ್ ನಿಜವಾಗ ನೀವಿಬ್ರು ಅಂತ ನನ್ಗೆ ರಿಫ್ಲೆಕ್ಷನ್. ಸಾರಿಗೆ ತುಂಬಾ ಇಷ್ಟವಾದ ಊಟ ಇದು. ನೀವು ಮಾಡೋ ಅಡಿಗೆ ಚಿತ್ರಾನ್ನ ಚಿತ್ರಾನ್ನ ಅಂತ ಹಾಡ್ಯಾ ಕೇಳಿದ್ರಿ ನೀವು? ಸಾರ್ ಹಾಡು ಅಂತ. ನಾನು ಸರ್ ನಿಮಗೆ ಇವ್ರಿಗೆ ಇಷ್ಟವಾದಂತ ಅಡಿಗೆ ಯಾವ್ದು ನೀವೇನಾದ್ರು ಮಾಡ್ಕೊಡ್ತೀರಾ ಮನೆಯಲ್ಲಿ ಅವ್ರಿಗೆ? ಸರ್ ಅದೇನು ತುಂಬಾ ಅದ್ಭುತವಾಗಿ ಅಡಿಗೆ ಮಾಡ್ತಾರೆ ನಿಜವಾಗ್ ಹೇಳ್ಬೇಕಂದ್ರೆ. ತುಂಬಾ ಈ ಕೈ ಇಟ್ಟರೆ ಅಷ್ಟು ಚೆನ್ನಾಗಿರುತ್ತೆ, ಎಲ್ಲ ಎಂಜಾಯ್ ಮಾಡ್ತಿಂತೀವಿ ನಾವು, ಬಟ್ ಬಹಳ ರೇರ್ ಆಗಿ ಮಾಡೋದು. ಹೆಸರು ಗೊತ್ತಾಗಲ್ಲ, ಅದು ಏನೇನೋ ಇಟಾಲಿಯನ್ ಏನೇನೋ ಹೆಸರೇ ಬಿಟ್ಟು ಮಾಡಿಕೊಂಡು ನೆಕ್ಸ್ಟ್ ಅದು ನಮಗ್ ಜ್ಞಾಪಕ ಬರಲ್ಲ. ಅವತ್ತು ಅದೇನೋ ಗ್ರೀನ್ ಕಲರ್ ನೆಕ್ಸ್ಟ್ ಲೈಫ್ ಅಲ್ಲೇ ಅದಿಲ್ಲ. ನೀನ್ ಯಾವತ್ತಾದ್ರೂ ಅವ್ರಿಗೋಸ್ಕರ ಅಡಿಗೆ ಮಾಡಿ ಕೊಟ್ಟಿದ್ದುಂಟ? ಇಲ್ಲ ಇಲ್ಲ ಸರ್, ಅದು ಒಂದ್ ನನಗೆ ಗೊತ್ತಿಲ್ದಿರೋ ವಿಷಯ. ಅಡಿಗೆ ಮಾಡಿ ಟ್ರೈ ಮಾಡಿಲ್ಲ, ನನಗೆ ಮಾಡೋದಕ್ಕೆ ಬಿಟ್ಟು ಇಲ್ಲ ಯಾರು. ಸೊ ಹಾಗಾಗಿ ಸುಯೋಗ ಮೇಡಮ್ ಸಿಕ್ಕೇ ಇಲ್ಲ. ಒಂದ್ ದಿವಸ ನಾನು ಮಾಡ್ಕೊಡಿ ಸರ್, ಕೆಟ್ಟದಾಗಿದ್ರು ಪರವಾಗಿಲ್ಲ, ಅವ್ರಿಗೆ ಗೊತ್ತಾಗಬೇಕು. ಅದೇನಂದ್ರೆ ಇಷ್ಟಪಟ್ಟು ಮಾಡ್ಬೇಕು ಅಡಿಗೆ. ಐ ಥಿಂಕ್ ಯು ಹ್ಯಾವ್ ಟು ಲೈಕ್ ಇಟ್. ಇಫ್ ಯು ಡೋಂಟ್ ಹ್ಯಾವ್ ಪ್ಯಾಷನ್ ಇಲ್ಲದೆ ಮಾಡಿದ್ರೆ ಕಷ್ಟ. ಸಿನಿಮಾ ಅಡಿಗೆ ಎಲ್ಲ ಏನೇ ಮಾಡ್ತೀವೋ ಅದು ಐ ಲವ್ ಇಟ್. ಇಟ್ಸ್ ಎ ಕ್ರಿಯೇಟಿವ್ ಪ್ರೋಸೆಸ್ ಐ ಥಿಂಕ್. ನನ್ಗೆ ಅದು ತುಂಬಾ ಖುಷಿ ಆಗುತ್ತೆ. ಇವ್ರಿಗೆ ತುಂಬಾ ಟೆನ್ಷನ್ ಆದಾಗ ತುಂಬಾ ಸ್ಟ್ರೆಸ್. ನಾನು ಅಷ್ಟೇ ಅಡಿಗೆ ಮಾಡಕ್ಕೆ, ನಾನು ಮೊನ್ನೆ ಮೂವಿ ರಿಲೀಸ್ ಆಯ್ತಲ್ಲ, ನೆಕ್ಸ್ಟ್ ಡೇ ಫುಲ್ ನಾನು ಏನು ತಿಂತೀರಾ ಅಂತ ಕೇಳ್ತಾ ಇದ್ದೀನಿ ಅಡಿಗೆ ಮಾಡ್ತಾರೆ. ಇನ್ನಷ್ಟು ವಿಚಾರಗಳು ನಮಗ್ ತಿಳಿಸ್ತಾರೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರು ಒಂದು ವಿರಾಮದ ನಂತರ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಾವು ಮಾತಾಡ್ತಾ ಇದೀವಿ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವ್ರ ಜೊತೆ. ನಾನು ಅಡಿಗೆ ಮಾಡಕ್ ಶುರು ಮಾಡಿದ್ದೆ ಟು ಕಮೌಟ್ ಆಫ್ ಸ್ಟ್ರೆಸ್ ಶುರು ಮಾಡಿದ್ದೆ ಅದಕ್ಕೆ ಫಸ್ಟು. ಆಮೇಲೆ ಅದು ಇಟ್ಸ್ ಎ ಕ್ರಿಯೇಟಿವ್ ಪ್ರೋಸೆಸ್, ಅದು ಅದು ಮಾಡ್ತಾ 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 ಏನೇನೋ ಹೊಳಿಯುತ್ತೆ, ಹೊಸ ಹೊಸದೆಲ್ಲ ಬರುತ್ತೆ. ದೇವಸ್ಥಾನಕ್ಕೆ ಹೋದ್ರೆ ಹೊಳಿಯುತ್ತೆ ಅಂತಾರೆ, ಕೆಲವರಿಗೆ ಟಾಯ್ಲೆಟ್ ಹೋದ್ರೆ ಹೊಳಿಯುತ್ತೆ, ನಮಗೆ ಅಡಿಗೆ ಮನೆ ಆಮೇಲೆ ಹೊಸ ಹೊಸ ಅದೇನೇನೋ ಪ್ರಯೋಗಗಳು ಮಾಡ್ತಾರೆ. ನನ್ನ ಚಿಕ್ಕ ಮಗಳ ಮೇಲೆ ಅವಾಗ ಅವಾಗ ಪ್ರಯೋಗಗಳಾಗ್ತಾ ಇರುತ್ತೆ, ಅವಳು ಹಿಂಗಂದ್ರೆ ಅದು ಸೂಪರ್ ಅಂತ. ಅದು ನೆಕ್ಸ್ಟ್ ಶೋ ಎಷ್ಟು ರುಚಿ ನೋಡಿಲ್ಲ ನೀವಲ್ವಾ, ಯಾವ್ಯಾವ ಐಟಮ್ಸ್ ಕೂಡ ಹುಡ್ಕೊಂಡು ಹೋಗ್ತೀನಿ. ಆತರ ನೀವು ಫುಡಿ ಅಲ್ವಾ? ಇಲ್ಲ ಸರ್, ನಾನು ಎಂಜಾಯ್ ಮಾಡ್ತೀನಿ, ಬಟ್ ನಾನು ಕೇಳಲ್ಲ ಈ ಪರ್ಟಿಕ್ಯುಲರ್ ಬೇಕು ಅಂತ. ಈಗೀಗ ಸ್ವಲ್ಪ ಶುರು ಇಟ್ಕೊಂಡಿದೀನಿ, ಸ್ವಲ್ಪ ಅಲ್ಲಿಂದ ತಗೊಂಡ್ಬರೋ ಇಡ್ಲಿ ಇಲ್ಲಿಂದ. ನನ್ ಮುಂಚೆ
ಇರಲಿಲ್ಲ, ಬಟ್ ಎಂಜಾಯ್ ಮಾಡ್ತೀನಿ ನಾನು. ಏನು ಅಂದರೆ ನಂದೊಂದು ಇದಿದೆ ಸರ್ ವಿಚಿತ್ರ, ಅದು ನಾನು ಫುಡ್ ನಾನೇ ತಯಾರು ಮಾಡ್ಕೊಂಡ್ಬಿಡ್ತೀನಿ ತಟ್ಟೆಯಲ್ಲಿ. ಆಮೇಲೆ ಇವಾಗ ನಾನು ರಸಂ ಹಾಕಿದ್ರೆ ಅನ್ಬಿಡ, ಅದೇನೋ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ನೀನು ಪಲ್ಯ ಸೇರಿಸ್ಕೊಂತೀನಿ, ಅದು ಕಡಿಮೆ ಆಯ್ತು ಇನ್ನೊಂದು ದಿನ ಸೇರಿಸ್ಕೊಂತೀನಿ, ಇನ್ನೊಂದು ಸೇರಿ ಕೊನೆಗೆಲ್ಲ ನನಗೆ ಚೆನ್ನಾಗಿ ನೆನಪಿದೆ ಸರ್. ನಾವು ಅಜಗಜಾಂತರ ಶೂಟಿಂಗ್ ಅಂದ್ರೆ ಡಬ್ಬಿಂಗ್ ಟೈಮಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಏನೋ ಒಂದು ಸ್ಪೆಷಲ್ ಒಂದು ಹಬ್ಬನ ಏನೋ ಇತ್ತು, ಸ್ವೀಟ್ಸ್ ಎಲ್ಲ ತರಿಸಿದ್ರು, ಆಂಧ್ರ ಸ್ಟೈಲ್ ಗುಡ್ಡ ಬಾಳೆ ಎಲೆ ಎಲ್ಲ ಹಾಕಿದ್ರು, ಎಲ್ಲ ಬೇರೆ ಬೇರೆ ಹಾಕಿದ್ರೆ ನೀವು ಒಂದೊಂದೇ ಸೇರಿಸಿ ಸೇರಿಸಿ ಪಟ್ಟಿ ತಿಂತಾ ಇದ್ರಿ. ಪಕ್ಕದಲ್ಲಿ ಇನ್ನೊಬ್ರು ಇದ್ರು, ಏನ್ ಹಿಂಗ್ ತಿಂತಿದ್ಯಾ ಅಂದ್ರೆ ಎಲ್ಲ ಹೊಟ್ಟೆಗೆ ತಾನೆ ಹೋಗೋದು ಬಿಡಿ. ನಾನು ಎದುರುಗಡೆ ಕುತ್ಕೊಂಡು ಹಿಂಗ್ ಬಾಯ್ಲರ್ ನೋಡ್ತಾ ಇದ್ದೇವೆ. ನಾನು ಹೇಳ್ತೇನೆ ಇರ್ತೀನಿ ಅದ್ರ ಜೊತೆ ಅದು ಲೈಕ್ ಯು ನೋ ಯು ಹ್ಯಾವ್ ಅ ಸ್ಪೆಷಲ್ ಸಾಸ್ ಫಾರ್ ಸಮಥಿಂಗ್, ಅಥವಾ ಒಂದ್ ಕಡಿ ಒಂದ್ ಚಪಾತಿಗೆ ಆತರ ಇರುತ್ತೆ. ಅಯ್ಯೋ ಪರವಾಗಿಲ್ಲ ಬಿಡು ಹಿಂಗೆ ಈ ಮಿಕ್ಸಸ್ ಇಟ್ಯಾ. ಇಲ್ಲ ಅದು ಏನಂದ್ರೆ ಒಂದು ಊಟದ ಬಗ್ಗೆ ನಮಗೆ ಒಂದು ಸ್ಪೆಷಲ್ ಒಲವಿರಬೇಕು, ಆಮೇಲೆ ಆ ನಾಲ್ಗೆ ರುಚಿ ಅದು ಕಣ್ಣು ಹುಡುಕ್ಬೇಕು, ಆವಾಗಲೇ ಆ ಥರದ್ದು ಆಗೋಕ್ಕೆ ಸಾಧ್ಯ. ಇಲ್ಲದ್ರೆ ನಮ್ಮ ಅಣ್ಣ ಇದ್ದಾನೆ, ಅವನು ಹೆಂಗೆ ಅಂದರೆ ನೀನು ಏನೇ ಕೊಡಿ ಏನೇ ಕೊಡಿ ಒಂದು ಚೂರು ರಿಯಾಕ್ಟ್ ಮಾಡಲ್ಲ, ಅವನು ಸುಮ್ಮನೆ ತಿಂತಾನಟ್ಟೆ. ಚೆನ್ನಾಗಿದೆ ಅಂತ ಹೇಳಲ್ಲ, ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ತಿಂತಾನಟ್ಟೆ. ನಾನು ಇಡೀ ಮನೆಯವ್ರಲ್ಲಿ ಏನು ಉಪ್ಪೆ ಹಾಕಿಲ್ಲ ಅನ್ಕೊಂಡಿರ್ತೀವಿ, ಅವನು ಆರಾಮಾಗಿ ತಿಂದ್ಬಿಟ್ಟು ಎದ್ದೋಗ್ತಾನೆ. ಒಂದು ಸಲ ಹಾಕೊಂಡ್ಮೇಲೆ ಮುಗಿದಾಯ್ತು, ಇನ್ನೊಂದು ಸಲ ಕೊಡು ಅಂತ ಕೇಳಲ್ಲ ಅವನು, ಆ ಥರ ವಿಚಿತ್ರವಾದ ವ್ಯಕ್ತಿ. ನಾನು ಅವ್ನು ನೋಡಿದಾಗಲ್ಲ ನೀನು ಸ್ಪೆಸಿಮನ್ ಕೊಡು ಅಂತ, ಅದು ಹೆಂಗೆ ನಿಮ್ಮನ್ನ ಸ್ಪೆಸಿಮನ್ ಅಂತ ಹೇಳಕ್ಕಲ್ಲ, ಅದಕ್ಕೆ ಅದು ತಲೆಯಲ್ಲಿ ಬರ್ಬೇಕದು ಅಲ್ವಾ. ಸೊ ಈಗ ಮೇಡಮ್ ಹೇಗೆ ಅಂದ್ರೆ ತುಂಬಾ ಪರ್ಟಿಕ್ಯುಲರ್ ಆಗಿ ಚಪಾತಿಗೆ ಸ್ವೀಟ್ಸ್ ಎಲ್ಲ ಮಿಕ್ಸ್ ಇರ್ಬೇಕು ನನಗೆ, ಕೆಲವರು ಸ್ಯಾಲಡ್ಸ್ ಆತರ. ನನಗೆ ಸ್ವಲ್ಪ ಹಾಫ್ ಬಾಯಿಲ್ಡ್ ಲೈಕ್ ಒರಿಜಿನಲ್ ವೆಜಿಟೇಬಲ್ಸ್ ಟೇಸ್ಟ್ ಇರುತ್ತಲ್ವಾ, ತುಂಬಾ ಮಸಾಲ ಖಾರ ಆತರ ಎಲ್ಲ ಇಷ್ಟಪಡಲ್ಲ. ಇನ್ನಷ್ಟು ವಿಚಾರಗಳು ನಮಗ್ ತಿಳಿಸ್ತಾರೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರು ಒಂದು ವಿರಾಮದ ನಂತರ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಾವು ಮಾತಾಡ್ತಾ ಇದೀವಿ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವ್ರ ಜೊತೆ. ನೀವು ಇಬ್ಬರಲ್ಲಿ ಇವಾಗ ಯಾರು ವೆಜಿಟೇರಿಯನ್, ಯಾರು ನಾನ್ ವೆಜಿಟೇರಿಯನ್? ನಾವು ಇಬ್ರು ವೆಜಿಟೇರಿಯನ್. ಯು ಆರ್ ಕನ್ವರ್ಟೆಡ್ ವೆಜಿಟೇರಿಯನ್? ಯು ಆರ್ ಕನ್ವರ್ಟೆಡ್ ವೆಜಿಟೇರಿಯನ್? ನೋ ನೋ ನೋ, ಹುಟ್ಟುತ್ತ ವೆಜಿಟೇರಿಯನ್, ಹುಟ್ಟುತ್ತ ವೆಜಿಟೇರಿಯನ್. ನೆಕ್ಸ್ಟ್ ಕ್ವೆಶ್ಚನ್. ಕಷ್ಟ ಆಗಲಿಲ್ಲ ಟು ಕನ್ವರ್ಟ್ ಯುವರ್ ಸೆಲ್ಫ್ ಟು ವೆಜಿಟೇರಿಯನ್? ನೋ, ವಿ ಆರ್ ಆಲ್ಸೋ ಬೆಂಗಾಲಿ ಬ್ರಾಹ್ಮಿನ್ಸ್. ವಾಟ್ ಆರ್ ಯು ಸೇಯಿಂಗ್? ನಾವು ಬ್ರಾಹ್ಮಣ್ಣೆ, ಇವರು ಪಾಪ ಪ್ಯೂರ್ ವೆಜಿಟೇರಿಯನ್ ಚಂದ್ರು. ನಾನು ಮೊಟ್ಟೆ ಕೂಡ ತಿನ್ನಲ್ಲ, ನಾನು ಮಕ್ಕಳೆಲ್ಲ ಮಕ್ಕಳನ್ನ ಹಾಳು ಮಾಡಿ ನಾನು ಬೇರೆ ಮನೆಯಲ್ಲೇ ಅಡುಗೆ ಅದೆಲ್ಲ ಮಾಡಲ್ಲ, ಬಟ್ ನಾನ್ ವೆಜಿಟೇರಿಯನ್. ಮಕ್ಕಳ ವಿಷಯಕ್ಕೆ ಬಂದಾಗ ಮಕ್ಕಳು ಹೇಗೆ ಅಂದ್ರೆ ನಿಮ್ಮಿಬ್ಬರ ಮಧ್ಯದಲ್ಲಿ ನಿಮ್ಮ ಸ್ಟಾರ್ಡ್ ಅನ್ನ ಅವ್ರು ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ? ಅವ್ರು ಜಾಸ್ತಿ ಕೇರ್ ಮಾಡಲ್ಲ, ಬಟ್ ದೇ ಹ್ಯಾವ್ ದೇರ್ ಓನ್ ಥಿಂಗ್ಸ್. ಆಕ್ಚುಲಿ ಅವ್ರಿಗೆ ಗೊತ್ತಿದೆ, ಫೋಟೋಸ್ ತಗೊಳಕ್ಕೆ ಬರ್ತಾರೆ, ಅವ್ರ ಸೈಡ್ಗೆ ಬಂದಿರ್ತಾರೆ, ಬಟ್ ದೇ ನೋ ದ ಥಿಂಗ್. ಅವ್ರಿಗೆ ಗೊತ್ತಾಗಿದೆ ಅದೆಲ್ಲ, ಅಂದ್ರೆ ಸಣ್ಣ ಮಕ್ಕಳಿಂದಾನೇ ನೋಡ್ತಾ ಬೇಡಿ, ಇಷ್ಟಪಡ್ತಾರೆ ತುಂಬಾ. ಉಪ್ಪಿ ಮೂವೀಸ್ ಎಲ್ಲ ತುಂಬಾ ಇಷ್ಟಪಡ್ತಾರೆ. ಆಯುಷ್ ಗೆ ಪಾಪ ಆಕ್ಷನ್ ಮಾಡ್ಬೇಕು, ಪಾಪ ಹೀಗ್ ಬರ್ಬೇಕು ಹಾಗ್ ಬರ್ಬೇಕು ಅದೆಲ್ಲ ಇಷ್ಟಪಡ್ತಾರೆ. ಬೇರೆ ಹೀರೋಯಿನ್ ಗಳ ಜೊತೆ ಅಪ್ಪ ಇದ್ದಾಗ ಮಕ್ಕಳು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಸಿನಿಮಾ ಏನೋ ಫಸ್ಟ್ ಫಸ್ಟ್ ಕೇಳ್ತಾ ಇದ್ರು ನನ್ಗೆ ಐಶ್ವರ್ಯ, ಆಯುಷ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಲ್ಲ, ಹಿ ನೋಸ್ ಇಟ್ಸ್ ವರ್ಕ್. ನನ್ಗೇನೋ ಕೇಳಲ್ಲ, ಹಿ ಡಸನ್ ಆಸ್ಕ್. ಚೀನಿ ಕೇಳ್ತಾ ಇದ್ರು, ಮಮ್ಮ ಅದು ನಿಜನಾ, ಗ್ರಾಫಿಕ್ಸ್ ಅಲ್ಲಿ ಮಾಡ್ತಾರ ಅನ್ನೋದಿಲ್ಲ ಅಂತ. ಐ ಸೆಡ್ ಇಲ್ಲ ಇಲ್ಲ, ಅದು ನಿಜಾನೇ, ಬಟ್ ಇಟ್ಸ್ ವರ್ಕ್ ಆಕ್ಚುಲಿ, ಇಟ್ಸ್ ನಾಟ್ ಟ್ರೂ, ಇಟ್ಸ್ ಆಕ್ಟಿಂಗ್. ಸೊ ನಾವು ಕರ್ಕೊಂಡು ಹೋಗಿ ತೋರಿಸಿದ್ವಿ ಸೆಟ್ಸ್ಗೆ, ಕರ್ಕೊಂಡು ಹೋಗಿ ತುಂಬ. ಇವಾಗ ಒನ್ ಫೇರ್ ಐಡಿಯಾ ಬಂದ್ಬಿಟ್ಟಿದೆ, ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಇಸ್ ಇನ್ ಫ್ರಂಟ್ ಆಫ್ ದ ಕ್ಯಾಮರಾ. ಬ್ಲಡ್ ಹಾಕೊಂಡು ಹಂಗೆ ಮನೆಗೆ ತುಂಬ ಆಗ್ತಾ ಇತ್ತು ಚಿನ್ನಿ. ಮೈ ಡಾಟರ್ ಇಸ್ ವೆರಿ ಇಮೋಷನಲ್, ಶಿ ಇಸ್ ವೆರಿ ಸೆನ್ಸಿಟಿವ್. ಅದು ಹೋಗ್ಲಿ ಅಂತಾನೆ ನನಗೆ ಕೇಳಿದ್ರೆ ಹಂಗೆ ನೋಡಿ ಮೇಕಪ್ ತೋರಿಸ್ತೀವಿ, ರಕ್ತ ಕಣ್ಣೀರು. ದೇ ಹ್ಯಾವ್ ಸೀನ್ ದ ಹೋಲ್ ಫಿಲ್ಮ್ ಆಕ್ಚುಲಿ, ಅರ್ಧ ನೋಡಿನೇ ಬೋತ್ ಆಫ್ ದಮ್ ಸ್ಟಾರ್ಟ್ ಕ್ರೈಯಿಂಗ್. ಇಮೋಷನಲ್ ಸೀನ್ಸ್ ಇರುವಾಗ ಇನ್ನೂ ದೇ ಇನ್ನೂ ಚಿಕ್ಕವರಲ್ವಾ, ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಮತ್ತೆ ಅವ್ರಿಗೆ ಸ್ಕೂಲಲ್ಲಿ ನಿಮ್ಮ ಸ್ಟಾರ್ಡಮ್ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ? ಇಲ್ಲ ಸರ್, ಆ ಸ್ಕೂಲು ಆ ಥರ ಇಲ್ಲ ಆ್ಯಕ್ಚುಲಿ. ತುಂಬ ಏನು
ವ್ಯಾಲಿ ಸ್ಕೂಲ್ ಹೋಗೋದು ಅಲ್ಲಿ ಅದೆಲ್ಲ ಸ್ವಲ್ಪ ವ್ಯಾಲಿ ಸ್ಕೂಲ್ ಅಲ್ಲಿ ಸ್ವಲ್ಪ ಆಲ್ ದಿ ಚಿಲ್ಡ್ರನ್ ಆರ್ ಅಲ್ಲಿ ಸ್ಟೈಲ್ ಆಫ್ ಎಜುಕೇಶನ್ ಬೇರೆ ತರ ಸರ್ ಅಲ್ಲಿ ಅಂದ್ರೆ ತುಂಬಾ ಸಿಂಪಲ್ ಆಗಿ ಎಲ್ಲ ನೆಲದ ಮೇಲೆ ಕೂಡ ಊಟ ಮಾಡ್ತಾರೆ ಆತರ ಆಮೇಲೆ ಅದಕ್ಕೆಲ್ಲ ಜಾಸ್ತಿ ಇದಿಲ್ಲ ಅದು ಜಿಟ್ಟು ಕೃಷ್ಣಮೂರ್ತಿ ಪ್ರಿನ್ಸಿಪಲ್ ಅಂದ್ರೆ ಅವ್ರು ಗೊತ್ತಲ್ಲ ನಿಮ್ಗೆ ಅವರು ಇದೇ ಬೇರೆ ಇನ್ನಷ್ಟು ವಿಚಾರಗಳು ನಮಗೆ ತಿಳಿಸ್ತಾರೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರು ಒಂದು ವಿರಾಮದ ನಂತರ ಕೇಳ್ತಿದ್ದೀರಾ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಾವು ಮಾತಾಡ್ತಾ ಇದೀವಿ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವ್ರ ಜೊತೆ ಮಕ್ಕಳಿಗೆ ನಿಮ್ಮ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಈಗಲಿಂದ ಏನಾದ್ರೂ ನಿಮ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗಲೇ ಅವ್ರ ಇಬ್ರು ಮೂವೀಸ್ ತುಂಬಾ ಇಷ್ಟ ಎಸ್ಪೆಷಲಿ ಆಯುಷ್ ಗೆ ಎಲ್ಲ ಶೂಟ್ ಎಲ್ಲ ಮಾಡ್ಬಿಡ್ತಾರೆ ಇವ್ರನ್ನೆಲ್ಲ ಸೇರಿಸ್ಕೊಂಡು ಸ್ಕಿಪ್ ಮಾಡ್ಕೊಂಡು ಡೆಡ್ ಹೆಡ್ ಅಂತ ಒಂದ್ ಸ್ಟೋರಿ ಮಾಡಿ ಇನ್ಕ್ಲೈಂಡ್ ಗೊತ್ತಿಲ್ಲ ಏನ ಮುಂದೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡ್ಬೋದೇ ಮಕ್ಕಳು ನಿಮ್ಗಿತ್ರ ಯಾವತ್ತಾರು ಅವರು ನಿಮ್ ಸಿನಿಮಾ ನೋಡಿ ಇಷ್ಟಪಟ್ಟಿಲ್ದಿರೋದು ಆ ತರ ರಿಯಾಕ್ಟ್ ಮಾಡಿದ್ರೆ ಹೆಂಗೆ ಜಡ್ಜ್ ಮಾಡ್ತಾರ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗದಿರೋ ಪಿಕ್ಚರೇ ಇರಲ್ಲ ಸರ್ ಆಕ್ಚುಲಿ ನಿಜ ಹೇಳ್ಬೇಕಾದ್ರೆ ಅವ್ರು ಏನೇ ಸಿನಿಮಾ ಚೆನ್ನಾಗಿದೆ ಅಂತಾರೆ ಅವ್ರು ಯಾಕಂದ್ರೆ ಅವ್ರದ್ದು ಮುಗ್ಧತೆನೆ ಅದೇ ಬ್ಯೂಟಿ ಅವ್ರಿಗೆ ಬಟ್ ಅವ್ರದ್ದು ಟೇಸ್ಟ್ ಇರುತ್ತೆ ಅವ್ರಿಗೆ ಆಕ್ಷನ್ ಪಿಕ್ಚರ್ ಅಂದ್ರೆ ಇಷ್ಟ ಅಂದ್ರೆ ಸ್ವಲ್ಪ ಹೆವಿ ಏನೋ ಈ ಗ್ರಾಫಿಕ್ಸ್ ಕಾರ್ಟೂನ್ ಫಿಲಮ್ಸ್ಗಳು ಆತರ ಸ್ವಲ್ಪ ಏನೋ ಹೆವಿ ಇರೋ ಫಿಲಮ್ ಇಷ್ಟ ಅವ್ರು ಸ್ವಲ್ಪ ಏನೋ ಸ್ಟೋರಿ ಲೈನ್ ಇರೋ ಸಬ್ಜೆಕ್ಟ್ಗಳು ಅವ್ರಿಗೆ ಬೋರ್ ಆಗುತ್ತೆ ಆತರ ಚಿಕ್ಕ ಮಕ್ಕಳಲ್ಲ ಅವ್ರ ಅದನ್ನ ಚಾಯ್ಸಸ್ ಇರುತ್ತೆ ಬಟ್ ಅವ್ರು ಹೇಳಲ್ಲ ಈ ಪಿಕ್ಚರ್ ಏನೋ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಫುಲ್ ಪಿಕ್ಚರ್ ನೋಡಿ ಚೆನ್ನಾಗಿದೆ ಪಾಪ ಅಂತ ಹೇಳಿ ಯಾಕಂದ್ರೆ ಎಲ್ಲ ಪಿಕ್ಚರ್ ಎಂಜಾಯ್ ಮಾಡ್ತಾರೆ ಬಹುಶಃ ಆ ಡಿಫ್ರೆನ್ಸಿಯೇಷನ್ ಅವ್ರಿಗೆ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಮಕ್ಕಳು ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಆಸೆ ಇದೆಯಾ ಅಥವಾ ಅವ್ರು ಅವ್ರಿಗೆ ಬೇರೆ ಏನಾದ್ರು ಪ್ರೊಫೆಷನ್ ಇಲ್ಲ ಸರ್ ನಿಜವಾಗ್ಲೂ ಅದು ಯಾವುದು ನಾವು ತಲೆ ಕೆಡಿಸ್ಕೊಂಡಿಲ್ಲ ಏನು ಅನ್ಕೊಂಡೂ ಇಲ್ಲ ಅವ್ರಿಗಿಷ್ಟ ಅವ್ರಿಗಿದ್ರೆ ಇಷ್ಟ ಇದ್ರೆ ಬರಲಿ ಇಲ್ಲಾದ್ರೆ ಬೇರೆ ಯಾವ್ದಾರ ಫೀಲ್ಡ್ ಇಷ್ಟ ಆದ್ರೆ ಇಷ್ಟ ಆಗಲಿ ಎನಿಥಿಂಗ್ ಯು ಆರ್ ಓಪನ್ ಫಾರ್ ದೇ ಶುಡ್ ಡು ವಾಟ್ ಮೇಕ್ಸ್ ದೆಮ್ ಹ್ಯಾಪಿ ಅಷ್ಟೇ ನಿಮಗೆ ಏನು ಹ್ಯಾಪಿ ವೇನಸ್ ಅನ್ಸುತ್ತೋ ಅದು ಮಾಡಿ ಅದೇ ನಮಗೆ ಎಜುಕೇಷನ್ ತುಂಬ ಮುಖ್ಯ ಐ ಫೀಲ್ ಐ ಆಲ್ವೇಸ್ ಟೆಲ್ ದಮ್ ಈವನ್ ಇಫ್ ಯು ವಾಂಟ್ ಟು ಕಮ್ ಇನ್ ಡಿಫರೆನ್ಸ್ ಅಟ್ ಲೀಸ್ಟ್ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಸ್ವಲ್ಪ ಬೇಸಿಕ್ ಎಜುಕೇಷನ್ ಬೇಕೇ ಬೇಕು ಎಲ್ಲ ಫೀಲ್ಡ್ ಅಲ್ಲಿ ಬೇಕಾಗುತ್ತೆ ನಾನು ಮೊದಲೇ ಬಡ ಕಡೆ ಪಾಸ್ ಆಗಿದ್ರು ಸರ್ ಗೂಗಲ್ ಇರೋ ಟೈಮ್ ಅಲ್ಲಿ ಇಂಟರ್ನೆಟ್ ಇರೋ ಟೈಮ್ ಅಲ್ಲಿ ಏನಕ್ಕೆ ಸರ್ ವಿದ್ಯೆ ಬೇಕಲ್ವ ಕಮಿಂಗ್ ಟು ದಿಸ್ ಪಾಯಿಂಟ್ ಅಲ್ಲಿ ಸೀ ದೇರ್ ಇಸ್ ಟೂ ಥಿಂಗ್ಸ್ ಒಂದು ಎಜುಕೇಶನ್ ಒಂದು ನಾಲೆಡ್ಜ್ ನೀವು ಯಾವ್ದಕ್ಕೆ ಮಕ್ಕಳಿಗೆ ಪ್ರಿಫರೆನ್ಸ್ ಕೊಡಕ್ಕೆ ಇಷ್ಟ ನಾಲೆಡ್ಜ್ ಸೊ ಯು ಮೇಕ್ ಅವ್ರಿಗೆ ಓದೋದ್ರ ಬಗ್ಗೆ ಒಂದು ಆಸಕ್ತಿ ಹುಟ್ಟಿಸೋದಕ್ಕೆ ಅದಕ್ಕೆ ಏನಾದ್ರು ಮಾಡ್ತಿದ್ದಾರೆ ಮಕ್ಕಳು ಇಲ್ಲ ಸರ್ ಅದೇ ನಾವು ಆಕ್ಚುಲಿ ಇವಾಗ ಈ ಸ್ಕೂಲಲ್ಲಿ ಹೆಂಗಿದೆ ಅಂದ್ರೆ ಜಾಸ್ತಿ ಅಕಾಡೆಮಿಕ್ ಜಾಸ್ತಿ ಬುಕ್ ಇಟ್ಕೊಂಡು ಇದ್ ಮಾಡೋದಕ್ಕಿನ್ನ ಪ್ರಕೃತಿಲೇ ಪಾಠ ಹೇಳ್ಕೊಡ್ತಾರೆ ಕರ್ಕೊಂಡು ಹೋಗ್ತಾರೆ ಸೈನ್ಸ್ ಅದ್ರಿದು ಬಾಟನಿ ಅದ್ರಿದು ಅಂತ ಗಿಡ ತೋರಿಸ್ತಾರೆ ಎಲೆ ಕಿತ್ತಿಸ್ತಾರೆ ಅದ್ರ ಆ ತರ ಪ್ರಾಜೆಕ್ಟ್ ಕೊಡ್ತಾರೆ ಪರ್ಫಾರ್ಮೆನ್ಸ್ ಆರ್ಟ್ಸ್ ಇದೆ ಥಿಯೇಟರ್ ಇದೆ ತಬಲಾ ಇದೆ ಇದಿದೆ ತುಂಬಾ ಯೋಗ ಇದೆ ಸೊ ಆತರ ಎಲ್ಲವನ್ನು ಹೋಗ್ಲಿ ಅವ್ರಿಗೆ ಯಾವ್ದು ಇಷ್ಟನೋ ಅದ್ ಮಾಡ್ಲಿ ಆಮೇಲೆ ಅಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿ ಫೋಕಸ್ ಮಾಡೋಣ ಅಂತ ಬಟ್ ಮಕ್ಕಳಿಗೆ ಓದೋದು ಇಂಟ್ರೆಸ್ಟ್ ಇರಲ್ಲ ಸರ್ ಜಾಸ್ತಿ ಬುಕ್ ಕೊಟ್ಟು ಓದು ಬರೀ ಮಕ್ಕಳಿಗೆ ಇರುತ್ತೆ ಅಲ್ಲ ಇರುತ್ತೆ ಬಟ್ ಆದ್ರೂ ಮಕ್ಕಳಿಗೆ ಆಟ ನಾವೆಲ್ಲ ಆಟ ಆಡ್ಬೇಕು ಅಂತ ಇಷ್ಟ ಇದ್ದೀವಿ ಯಾವುದೇ ಮಕ್ಕಳಿಗಾದ್ರು ಕೂಡ ಆಟ ಆಡ್ಕೊಂಡೇ ಇದ್ದಿದ್ದು ಆಕ್ಚುಲಿ ಬಟ್ ಈಗ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟಿದೆ ತುಂಬಾ ಬುಕ್ಸ್ ತುಂಬಾ ಸ್ಟಡಿ ಇನ್ನಷ್ಟು ವಿಚಾರಗಳು ನಮಗ್ ತಿಳಿಸ್ತಾರೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರು ಒಂದು ವಿರಾಮದ ನಂತರ ಕೇಳ್ತಿದ್ದೀರಾ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಾವು ಮಾತಾಡ್ತಾ ಇದೀವಿ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವ್ರ ಜೊತೆ ಹೊಸ ಹೊಸ ಐಡಿಯಾಗಳು ಬರ್ತಾನೆ ಇರುತ್ತೆ ಹೊಸ ಹೊಸ ಎಜುಕೇಶನ್ ಅಂದ್ರೆ ಸಬ್ಜೆಕ್ಟ್ ಗಳು ಕೂಡ ಇವಾಗ ಚೇಂಜ್ ಆಗ್ತಿರುತ್ತೆ ನಾವು 8ನೇ ಕ್ಲಾಸ್ ಅಲ್ಲಿ ಇದ್ದಾಗ ನಾವೇನು ಓದ್ತಿದ್ವಿ ಅದು 8ನೇ ಕ್ಲಾಸ್ ಇತ್ತು ಈಗ 8ನೇ ಕ್ಲಾಸ್ ಹುಡುಗರಿಗೆ ಫಸ್ಟ್ ಪಿ ಯು ಸಿ ಸಬ್ಜೆಕ್ಟ್ ಇರುತ್ತೆ ಮಕ್ಕಳಿಗೆ ಸೊ ಒಂದ್ ಕಡೆ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಹೇಳೋದು ಇನ್ನೊಂದ್ ಕಡೆ ನಾಲೆಜ್ ಇಂಪಾರ್ಟೆಂಟ್ ಅಂತ ಹೇಳೋದು
ಈ ಬ್ಯಾಲೆನ್ಸ್ ಮಾಡೋದು ತಂದೆ ತಾಯಿಯರ ಕರ್ತವ್ಯ. ಹೌದೌದು ಸರ್, ಅದನ್ನ ಬಹಳ ತಂದೆ ತಾಯಿಯರು ಬಹಳ ವಿಶಿಷ್ಟವಾಗಿ ಅದ್ರ ಕಡೆ ಗಮನ ಮಾಡೋದು ಇಲ್ಲ, ಬಟ್ ಐ ತಿಂಕ್ ದಟ್ ಡಿಸಿಪ್ಲಿನ್ ಇರಬೇಕು. ಬಿಕಾಸ್ ಸಮಟೈಮ್ಸ್ ಮೆಮೊರೈಸೇಷನ್ ಇಸ್ ಆಲ್ಸೋ ಗುಡ್ ಫಾರ್ ಯುವರ್ ಮೈಂಡ್. ತುಂಬಾ ಕ್ಯಾಶುವಲ್ ಆಗಿಬಿಟ್ರೆ ಐ ಡೋಂಟ್ ಥಿಂಕ್ ದಟ್ ದೇ ಶುಡ್ ಬಿಕಮ್ ಲೇಜಿ. ಹೂಸ್ ದ ಹಿಟ್ಲರ್ ಇನ್ ದ ಹೌಸ್? ಪ್ರಾಬಬ್ಲಿ. And there's no hatred. I try to put rules, but yaaru nan mat kelala amele ivrige heltini yourself heli sound maadi anta. So he is your commander in chief. Because the makkal, yeah, he's my commander in chief, but he doesn't want to be. Naar hela sir, maths matra bad maadi anta. Illa ikki yaavudu kuda adu thumba oledu gotha Chandru avare, memorizing. Because nannu America alli odidini, alli vandu nodidini nan, alli irodu system yav tara ande thumba casual aagi bitbirtare. We don't have to bring books back home, exams illa yenilla. Plus nan India dalli nu bodidini yen difference anusutte andre, why Indians are doing so well in America is because avardu culturally discipline illa. Ond vela namge ond discipline irlebeku makkalige, ond level ge discipline irlebeku makkalige, that continues on in their adulthood. Anta discipline illa, seriousness barutte. Yeah, seriousness barutte. How can we just ಹೇಗೆ ದೊಡ್ಡರ ಮೇಲೆ ಸೀರಿಯಸ್ನೆಸ್ ಬಿಡೋ, ಸಂತೋಷವಾಗಿರುತ್ತೆ ಇಲ್ಲ ಅದು ಓಕೆ, ಬಟ್ ಒಂದು ಬೇಸಿಕ್ ಲೆವೆಲ್ ಅಂತ ನಾನು ಹೇಳ್ತೀನಿ. ನಾಟ್ ಲೈಕ್ ಚಿಕ್ ವೈಸ್ ಕನ್ಸರ್ಟ್ ಬ್ಯಾಟ್ ಮಾಡ್ ಬ್ಯಾಟ್ ಮಾಡ್ ಆಮೇಲೆ ಮರಿ ಮರಿ ಇವ್ರಿಗೋಸ್ಕರ ಎಲ್ಲ ಕನ್ಫ್ಯೂಷನ್ ಆಗುತ್ತೆ ನಿಜವಾಗ್ಲೂ. ಮನೆ ನಾನು ಇಷ್ಟೆಲ್ಲ ಹೇಳ್ತೀನಿ ಅಲ್ವಾ, ಇವರು ಬಂದು ಏಯ್ ಬೇಡಪ್ಪ ಹೋಗಪ್ಪ ಅಂತ ಲೈಕ್ ಅಷ್ಟೇ ಮುಗೀತು ಕತೆ. ಅದಕ್ಕೆ ನಮ್ಮನ್ನ ಬೇಕಾದಷ್ಟು ಪಾಠಗಳು ಕಲಿಸ್ತಾರೆ, ನಮ್ಮನ್ನ ಏನು ತೊಂದರೆ ಇಲ್ಲ. ಇನ್ನಷ್ಟು ವಿಚಾರಗಳು ನಮಗೆ ತಿಳಿಸ್ತಾರೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರು. ಒಂದು ವಿರಾಮದ ನಂತರ ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಾವು ಮಾತಾಡ್ತಾ ಇದೀವಿ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವ್ರ ಜೊತೆ. ಒಂದು ಸಿನಿಮಾ ಸಕ್ಸಸ್ ಆದಾಗ ನಿಮ್ಮ ಮನೆಯಲ್ಲಿ ವಾತಾವರಣ ಹೆಂಗಿರುತ್ತೆ? ಒಂದು ಸಿನಿಮಾ ಸಪೋಸ್ ಸಕ್ಸಸ್ ಆಗದೆ ಇದ್ರೆ ನಿಮ್ಮ ಮನೆಯಲ್ಲಿ ವಾತಾವರಣ ಹೆಂಗೆ? ಇಲ್ಲ ಸರ್, ಅದೇನು ನಿಜ ಹೇಳಬೇಕಂದ್ರೆ ಅದ್ರ ಬಗ್ಗೆ. ಸೊ ಯುವರ್ ವರ್ಕ್ ನೆವರ್ ಇನ್ಫ್ಲೂಯೆನ್ಸಸ್ ದಿ ಫ್ಯಾಮಿಲಿ ಅಟ್ಮಾಸ್ಫಿಯರ್? ಇಲ್ಲ ಸರ್, ನೋ ನಾಟ್ ದಟ್ ವೇ, ಬಟ್ ವಿ ಡಿಸ್ಕಸ್ ಮಾಡ್ತೀವಿ ಮೂವೀಸ್ ಬಗ್ಗೆ. ಚಿಂತೆ ಮಾಡೋದು ಬೇರೆ, ಡಿಸ್ಕಸ್ ಚಿಂತೆ ಮಾಡಲ್ಲ. ಅದೇ ಅದೇ ಅದೇ, ಬಿಕಾಸ್ ನಾನು ಯಾರಿಗೆ ಕೇಳ್ತಾನೆ ಅಂದ್ರೆ ಆ ಪ್ರೆಷರು ಆ ಮನೆಯಲ್ಲಿ ಬಂದ್ಬಿಟ್ರೆ ಮಕ್ಕಳ ಮೇಲೆ ಎಫೆಕ್ಟ್ ಆಗಕ್ ಶುರು ಆಗತ್ತಲ್ವ? ಅದಕ್ಕೆ ಮನೆಗೆ ತರಲೇಬಾರ್ದು. ಆಕ್ಚುಲಿ ಪ್ರೊಫೆಷನ್ ಅಲ್ಲಿ ಮಾತ್ರ ಇರ್ಬೇಕಷ್ಟೇ, ಇಲ್ಲಿ ಬಂದ್ಮೇಲೆ ಮನೆ ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ಬಂದ್ಬಿಟ್ಟು ಅದನ್ನ ತರೋದು ಅಲ್ಲಿದ್ದ ಮನೆ ಇಲ್ಲಿ ಬಹಳ ತರಲೇಬಾರ್ದು. ಕರೆಕ್ಟ್. ಮತ್ತೆ ನಿಮ್ಮ ಮದುವೆ ಸಂಬಂಧಗಳ ವಿಷಯಕ್ಕೆ ಬಂದಾಗ ಸಂತೋಷವಾಗಿರ್ಬೇಕು ಅಂದ್ರೆ ಏನಾದ್ರೂ ಒಂದು ಸೂತ್ರ ಕಂಡಿಟ್ಕೊಂಡಿದ್ದೀರಾ? ಅಂದ್ರೆ ನಮ್ಮನೇಲಿ ಒಂದು ಸೂತ್ರ ಇದೆ, ವೈಫ್ ಇಸ್ ಆಲ್ವೇಸ್ ರೈಟ್ ಅಂತ. ವೈಫ್ ಇಸ್ ಆಲ್ವೇಸ್ ರೈಟ್, ಒಂದೇ ರೂಲ್ ಸರ್, ವೈಫ್ ಇಸ್ ಆಲ್ವೇಸ್ ರೈಟ್. ನಾನು ಆಲ್ವೇಸ್ ಇಟ್ ನೋಡಿ ಫಿಸಿಕಲಿ ಆಲ್ಸೋ ಶಿ ಇಸ್ ರೈಟ್ ರೈಟ್. ಅವಳೇನ್ ಹೇಳಿದ್ರು ಎಸ್ ಅಂದ್ಬಿಡ್ತೀವಿ, ಮುಗ್ದಾಯ್ತು, ಕ್ವಶನ್ ಮಾಡಕ್ ಹೋಗಲ್ಲ, ಕೌಂಟರ್ ಹೇಳಕ್ ಹೋಗಲ್ಲ. ಸೂತ್ರ ಆ ಥರದ ಒಂದು ಸೂತ್ರ ಕಂಡಿಡ್ಕೊಂಡಿದ್ದೀರಾ ಅಂತ. ನಾನು 90% ರೈಟ್ ಅಂತೀನಿ, 10% ರಾಂಗ್ ಅಂತೀನಿ. ಯಾಕಂದ್ರೆ ಎಲ್ಲ ರೈಟ್ ಅಂದ್ಬಿಟ್ರೆ ಬಹಳ ಕಷ್ಟ ಸರ್. ಆತರ ಏನಿಲ್ಲ, 50-50. ವೆನ್ ಹೀ ಇಸ್ ಆಂಗ್ರಿ ಐ ಟ್ರೈ ಟು ಬಿ ಕಮ್, ವೆನ್ ಐ ಆಮ್ ಆಂಗ್ರಿ ಹಿ ಟ್ರೈಸ್ ಟು ಬಿ ಕಮ್. ಇಟ್ಸ್ ನಾಟ್ ದಟ್ ಯು ಆರ್ ಜಸ್ಟ್ ದಿ ಆರ್ ದ ಮ್ಯಾಟರ್. ಐ ಥಿಂಕ್ ದಟ್ ಒನ್ ಆ ವಿಷಯದಲ್ಲಿ ನಾವು ಇವಾಗ ಇಬ್ರು ಒಂದೇ ತರ ವಿ ಟ್ರೈ. ಓಕೆ, ಐ ಥಿಂಕ್ ಸೋ. ದಟ್ಸ್ ಸೋ ದಿ 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 ರೂಲ್ ಇಸ್ ಇಲ್ಲ, ಹ್ಯಾಪಿನೆಸ್ ಅನ್ನೋದು ಮಿತ್ ಅಂತ ಗೊತ್ತಾಗೋಗ್ಬಿಟ್ಟಿದೆ ಸರ್. ಅದೊಂದು ಹ್ಯಾಪಿನೆಸ್ ಅನ್ನೋದು ಅದೊಂದು ನಾವು ಅನ್ಕೊಂತೀವಿ ಗೊತ್ತಾ, ಹಿಂಗಾದ್ರೆ ಹ್ಯಾಪಿ ಅಲ್ಲ, ಈ ಛಡ ಏರಿದ್ರು ಅಷ್ಟೇ ಅಷ್ಟೇ ಹ್ಯಾಪಿನೆಸ್. Learn to accept, not expect. ಅಷ್ಟೇ, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ನೋ ನೋ ಎಕ್ಸ್ಪೆಕ್ಟೇಷನ್ ಇರಲ್ಲ. ಬಟ್ ಅದು ಬೋರಿಂಗ್ ಅನ್ನೋರು ಇದ್ದಾರೆ, ಏನ್ ಸುಮ್ಮನೆ ಏನ್ ಬೋರ್ ಅಲ್ವಾ ಅದು ಅಂತ ಅಲ್ಲ, ಅದೊಂಥರ ಅದು ಕಂಡಿಡ್ಕೋಬೇಕಷ್ಟೇ. ಇಲ್ಲಪ್ಪ, ನಾನು ಒಂದ್ರ ಒಂದು ಸ್ವಲ್ಪ ಮಟ್ಟಿಗೆ ಕಂಡು ಹಿಡ್ಕೊಂಡಿದ್ದೀನಿ ಅಂದ್ರೆ ಪೂರ ಅಂತಲ್ಲ, ನಾನು ಕಲಿತದ್ದು ಹಿಂಗ್ ಆಗ್ತೀನಿ. ವಿ ಡೋಂಟ್ ಡ್ರ್ಯಾಗ್ ಇಟ್ ಮೋಸ್ಟ್ ಆಫ್ ದಿ ಟೈಮ್ ವಿಲ್ ಬಿ ಎನಿಥಿಂಗ್ ಹ್ಯಾಪನ್ಸ್ ನೋ, ವಿ ಟ್ರೈ ಟು ಸಾಲ್ವ್ ಇಟ್ ದಟ್ ಡೇ. ಸಪೋಸ್ ನಮಗೆ ಜಗಳ ಆಗಿರುತ್ತೆ, ಇದರ್ ಮೀ ಆರ್ ಹಿಮ್, ಲೈಕ್ ಅಟ್ ದಿ ಎಂಡ್ ಆಫ್ ದಿ ಡೇ ಒನ್ ಆಫ್ ಅಸ್ ವಿಲ್ ಕಮ್ ಅಂಡ್ ಸೇ ಸಾರಿ, ಲೆಟ್ಸ್ ನಾಟ್ ಡ್ರ್ಯಾಗ್ ಇಟ್ ಆನ್ ಟು ದ. ನಾನು ಅವಾಗ ಹೇಳ್ತಾ ಇರ್ತೀನಿ, ಅದೇನೋ ಹ್ಯಾಪಿನೆಸ್ ಅನ್ನೋದು ಏನೋ ಒಂದು ಇದಲ್ಲ, ಅದು ಆಕ್ಚುಲಿ ಇಟ್ ಇಸ್ ಎ
ಹೆಚ್ಚಾಗಿ ಪೀಸ್ಫುಲ್ ಸ್ಟೇಟ್ ಪೀಸ್ಫುಲ್ ಆಗಿರೋದೇ ಎಕ್ಸ್ಟೆಂಡ್ ಆಗ್ತಾ ಹೋದ್ರೆ ಅದು ಹ್ಯಾಪಿನೆಸ್ ಕನ್ವರ್ಟ್ ಆಗುತ್ತೆ ಬಟ್ ಪೀಸ್ಫುಲ್ ಎಕ್ಸ್ಟೆಂಡ್ ಆಗ್ಬಿಡಲ್ಲ ಎಕ್ಸ್ಟೆಂಡ್ ಆಗೋ ನಾವು ಪ್ರಯತ್ನ ಮಾಡ್ತಾರೋಲ್ ಜರ್ನಿನೇ ಅದು ಎಕ್ಸ್ಪೀರಿಯನ್ಸ್ ಆಗ್ಲಿ 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 ಅಂತ ಬಟ್ ಅಷ್ಟೊಂದು ಗಲಾಟೆ ಜಗಳ ಇರ್ಬೇಕು ಅವಾಗ್ಲೇನೆ ನಾವು ಯಾಕಂದ್ರೆ ಸಿಹಿ ವ್ಯಾಲ್ಯೂ ಏನು ಅಂತ ಕಹಿ ತಿಂದ ಅವ್ರಿಗೆ ಗೊತ್ತು ಅಂತ. ಸೊ ಆ ಸಂತೋಷ ಅಥವಾ ಹ್ಯಾಪಿನೆಸ್ ಏನಿದೆ ಅನ್ನೋದು ಕಿತ್ತಾದಾಗ ಸ್ವಲ್ಪ ಒಂದು ಮನಸ್ಸಿಗೆ ನೋವಾಗುತ್ತಲ್ಲ ಅವಾಗಲೇ ಆ ಥರ ಅದ್ರ ಬೆಲೆ ಗೊತ್ತಾಗ ಅದಕ್ಕೆ ಬೇಕಂತೂ ಸಿ ಜಗಳಾಡಿ ಗಲಾಟೆ ಮಾಡಿ ಹೊಡೆದಾಗ್ಬಿಟ್ಟು ಆಮೇಲೆ ಒಂದು 4 ದಿನ ಆಮೇಲೆ ಒಂದು ಸ್ವಲ್ಪ ಖುಷಿಯಾಗಲಿಲ್ಲ ಹೊರಡೆ ಹೋದಾಗ ನೋಡಿದ್ರೆ ಹ್ಯಾಪಿನೆಸ್. ಇನ್ನಷ್ಟು ವಿಚಾರಗಳು ನಮಗೆ ತಿಳಿಸ್ತಾರೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರು. ಒಂದು ವಿರಾಮದ ನಂತರ ಕೇಳ್ತಿದ್ದೀರಾ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಾವು ಮಾತಾಡ್ತಾ ಇದೀವಿ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವ್ರ ಜೊತೆ. ಫೈನಲಿ ಒಂದು ಈ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಶ್ರೋತೃಗಳಿಗೆ ಯುವ ಪ್ರೇಮಿಗಳಿಗೆ ಬಿಕಾಸ್ ಇಟ್ ಈಸ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ನಿಮ್ಮ ಸಂದೇಶ ಏನು? ಸಂದೇಶ ಏನು ಸರ್, ನಾವು ಸಂದೇಶ ಕೊಡೋಷ್ಟು ದೊಡ್ಡವರಲ್ಲ ನಾವು. ಆ್ಯಕ್ಚುಲಿ ಸಂದೇಶ ಅಂದಾಗ ಭಯ ಆಗುತ್ತೆ ಸರ್, ಅದೇನು ಅಂತ ಹೇಳೋದಕ್ಕೆ. ಏನೋ ಇದ್ರೆ ಈ ಮಾತಲ್ಲಿ ಅಂದ್ರೆ ಹೇಳಿರ್ಬೋದು, ಗೊತ್ತಿಲ್ದೇನೆ. ಅಲ್ಲ ಸಂದೇಶ ಅಂತ ಬೆಂಗಾಲಿ ಸ್ವೀಟ್ ಅದು ಕೊಟ್ಬಿಟ್ಟೆ. ಸಂದೇಶ, ನಾನು ಐ ಆಮ್ ಅಸೋಸಿಯೇಟೆಡ್ ವಿತ್ ಬೆಂಗಾಲಿ ಥಿಯೇಟರ್ ಗ್ರೂಪ್ ಫೋರಂ 3 ಅಂತ. ಎಸ್ಪೆಷಲಿ ಅದೇ ಸರ್ ಏನ್ ಹೇಳೋದು, ಎಲ್ಲರೂ ಪ್ರಯತ್ನ ಪಡ್ತಿರೋದು ಹ್ಯಾಪಿ ಆಗಿರ್ಬೇಕು ಅಂತ. ನಾನು ಹೇಳೋದು ಅದು ಹುಡುಕೋದಲ್ಲ, ಅದು ಡೆಸ್ಟಿನೇಷನ್ ಅಲ್ಲ ಲೈಫ್ ಅನ್ನ ಜರ್ನಿ. ಪ್ಲಸ್ ಮೈನಸ್ ಎಲ್ಲವನ್ನು ಸಮವಾಗಿ ತಗೊಂಡೋಗೋದೆ ರೇ ಸಿಹಿ ಕಹಿ ಆಗಿ ಚೂರು ಉಪಕಾರ ಎಲ್ಲ ಸೇರಿದ್ರೇನೆ. ಬಟ್ ಎಲ್ಲವೂ ಮಿಕ್ಸ್ಚರ್ ಲೈಫ್ ಆಕ್ಚುಲಿ. ಬಟ್ ನಮ್ಮ ಭ್ರಮೆ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ಕಲ್ತಿರೋದ್ರಲ್ಲಿ ಕಂಡೀಷನ್ ಹೆಂಗಾಗಿರ್ತೀವಿ ಅಂದ್ರೆ ಹ್ಯಾಪಿನೆಸ್ ಅಂದ್ಬಿಟ್ಟು ಒಂದು ಕಲ್ಪನೆ, ಒಂದು ಯಾವುದೋ ಒಂದು ಫಾರಿನ್ ಕಂಟ್ರಿ, ಅಲ್ಲಿ ಯಾವುದೋ ಒಂದು ರೆಸಾರ್ಟ್, ಅಲ್ಲಿ ಏನೋ ಒಂದು ಇದು ಪಾರ್ಟಿ, ಇದೇನೋ ನಮ್ಮ ಕಲ್ಪನೆಯಲ್ಲಿ ಹ್ಯಾಪಿನೆಸ್ ಅನ್ಕೊಂತೀವಿ ಅಷ್ಟೇ ಹೊರತು ಅದಲ್ಲ ಆಕ್ಚುಲಿ. ಬಟ್ ಒಂದು ಮೊಮೆಂಟ್ ಇರ್ಬೋದು ಅದು, ಅದು ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಅಗೇನ್ ವೆನ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಆಕ್ಚುಲಿ ದಿಸ್ ಇಸ್ ದ ಲೈಫ್. ಇನ್ನಷ್ಟು ವಿಚಾರಗಳು ನಮಗೆ ತಿಳಿಸ್ತಾರೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರು. ಒಂದು ವಿರಾಮದ ನಂತರ ಕೇಳ್ತಿದ್ದೀರಾ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಾವು ಮಾತಾಡ್ತಾ ಇದೀವಿ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವ್ರ ಜೊತೆ. ಸೊ ಬಿಫೋರ್ ವಿ ಎಂಡ್ ನಮ್ಮ ಈ ಒಂದು ಸಣ್ಣ ಮಾತುಕತೆ, ಮೇಡಮ್ ನಿಮ್ ಸಂದೇಶ. ಅವ್ರು ಹೇಳಿದ್ರು ಇಲ್ಲ, ಅವ್ರು ಕಾಂಟ್ರಾಸ್ಟ್ ಹೇಳೋದು ಇಲ್ಲ ಆಂಟಿ ಎಲ್ಲೋ ಒಂದ್ ಕಡೆ ಇದು ಅದು ನಿಜವಾದ ಸಂತೋಷ, ಇಲ್ಲಿ ಕೂತ್ಕೊಂಡು ಇವರೆಲ್ಲ ಸಂತೋಷ ಅಂತಾರೆ ಅಂತ. ಇಷ್ಟೇ ಸರ್ ಎರಡೂ ಸಂದೇಶ ಕೊಟ್ಟಾಯ್ತು. ಸೊ ನೋಡಿ ಸತ್ಯ ಹೇಳಿದೀನಿ, ಇವ್ರಿಗೇನೋ ಬೇರೆ ಹೇಳ್ಬೋದು ನೋಡೋಣ. ನಾನು ಆ ಥರ ಏನು ಹೇಳಲ್ಲ, ಬಟ್ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ಟು ಲವ್ ಯುವರ್ ಸೆಲ್ಫ್ ಫಸ್ಟ್, ಬಿಕಾಸ್ ವೆನ್ ಯು ಆರ್ ಸೇಯಿಂಗ್ ಐ ಲವ್ ಯು ದಟ್ ಐ ಯು ಶುಡ್ ಲವ್ ದಟ್ ಐ ಫಸ್ಟ್, ಬಿಕಾಸ್ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ ದಟ್ ದಿ ಅದರ್ ಪರ್ಸನ್ ಶುಡ್ ಕಂಪ್ಲೀಟ್ ಮೀ, ದಟ್ ಅದು ತಪ್ಪಲ್ವ. ಅವ್ರಿಗೆ ಬರೀ ಕೊಡೋದು ಅವ್ರಿಗೆ ಹ್ಯಾಪಿನೆಸ್ ಕೊಡೋದ್ರಲ್ಲಿ ಲವ್ ಇದೆ ಅಂತ ನನ್ನ ಪ್ರಕಾರ. ಅದು ದಟ್ಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್. ಐ ಥಿಂಕ್ when my children were born, that unconditional love, I think, ಅದು ಒಂದು ಗಂಡದ್ರ ಬಗ್ಗೆ ಯಾಕೆ ಸರಿ ಇರಲ್ಲ ಹೇಳ್ತೀನಿ, ಇಲ್ಲ ಆ ತರ ಇರ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಅದೇ ಮಕ್ಕಳಿಗೆ ಮಾತ್ರ ಈ ತರ ಅಡಿಗೆ ಕಾರ್ಯಕ್ರಮ ಶೂಟ್ ಮಾಡುವಾಗ ಯಾರ್ದ ಮನೆ ಹೋಗ್ತೀವಿ, ಅವ್ರೇನೋ ಒಂದು ಲೇಡಿ ಪಾಪ ಏನೋ ಮಾಡಿರ್ತಾರೆ, ಅದೇನ್ ಕಲ್ತ್ಕೊಳ್ಳೋಣ ಅಂತ ಅವ್ರ ಮನೆಗೆ ಹೋಗಿರ್ತೀನಿ. ಅವ್ರು ಅಡಿಗೆ ಮಾಡ್ತಿರ್ತಾರೆ, ಮಾಡ್ಬೇಕಾದ್ರೆ ಅವರು ಇದನ್ನ ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಡ್ತಾರೆ. ಯಾಕೆ ನೀವು ಯಜಮಾನ್ ಇಷ್ಟಪಡಲ್ವಾ ಮಕ್ಕಳಿಗೋಸ್ಕರ ಮಕ್ಕಳು ಬರೋ ತನಕ ಮಾತ್ರ ಯಜಮಾನ್ರು ಅಷ್ಟೇ ಅಷ್ಟೇ ಮಕ್ಕಳು ಬಂದ್ಮೇಲೆ ಯಜಮಾನ್ರು.
ಚಂದ್ರ ತಲೆ ಮೇಲೆ ಏನು ಇದೆಲ್ಲ ಕಾಣಿಸ್ತಾ ಇರೋಲ್ಲ ತಡಿಯಕ್ಕೆ. ವಂಡರ್ಫುಲ್ ಸರ್, ನಮ್ಮ ಈ ಒಂದು ಸಂಭಾಷಣೆನ ಮುಗಿಸುವಷ್ಟೊಳಗೆ ಒಂದೇ ಒಂದು ಒಂದು ವಾಕ್ಯದಲ್ಲಿ ಸರ್ ನೀವು ಮೇಡಮ್ನ ಹ್ಯಾಗ್ ಡಿಸ್ಕ್ರೈಬ್ ಮಾಡ್ತೀರಾ? ನಾನು ಯಾವಾಗ ಹೇಳ್ತಾ ಇರ್ತೀನಿ ಸರ್, ನಾನು ನನ್ನೊಳಗೆ ಒಬ್ಬ ರಾಕ್ಷಸ ಇದ್ದ, ಆ ರಾಕ್ಷಸನ ಕೊಲ್ಲಕ್ಕೊಂದು ಕಾಳಿಕಾದೇವಿ ಈ ರೂಪದಲ್ಲಿ ಬಂದಿದೆ, ನಾನು ಅನ್ನೋ ಒಬ್ಬ ರಾಕ್ಷಸನ ಪೂರ್ಣ ಕೊಂದು ನೀನು ಅಂತ ಕೂರ್ಸಿದಾನೆ. ದುರ್ಗಾಮಾತೆ ಕಾಳಿಕಾದೇವಿ, ಈಗ ನೀವ್ ಹೇಳಿ. Maybe because I was a very emotional person and he's taught me how to be peaceful, how to be content, to balance myself. He's really helped me balance my mind actually now. So that's what it is, how it is. ತುಂಬಾ ತುಂಬಾ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ನಮ್ಮ ಶ್ರೋತೃಗಳ ಪರವಾಗಿ 92.7 ಬಿಗ್ ಎಫ್ ಎಂ ಪರವಾಗಿ ನಿಮಗೆ ಧನ್ಯವಾದಗಳು ಮತ್ತು ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಬದುಕಿರೋ ಅಷ್ಟು ದಿನ ನೀವು ಸಂತೋಷವಾಗಿ ಒಬ್ಬರನ್ನೊಬ್ಬರನ್ನ ಪ್ರೀತಿಸಿ ಖುಷಿಯಾಗಿ ಪ್ರೇಮಿಗಳ ದಿನದಂದು ಪ್ರೀತಿ ಕೊಡ್ತಾ ಇರಿ. ಅದು ಸಂತೋಷ ಸರ್, ಅದು ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದ ಸಮಯ ಮುಗಿದಾಯ್ತು, ನಾಳೆ ಬಂದು ಕಂಟಿನ್ಯೂ ಮಾಡ್ತೀವಿ. ಇವಾಗ ಈವ್ನಿಂಗ್ ನಂಬರ್ 1 ಶುರುವಾಗುತ್ತೆ. ರಾಕ್ ಸ್ಟಾರ್ ರೋಹಿತ್ ಅವರು ಬರ್ತಾರೆ, ಹೊಸ ಹೊಸ ಆಟಗಳನ್ನ ಆಡಿಸ್ತಾರೆ. ನಾವು ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತಾ ಕಾರಲ್ಲಿ ಕೇಳ್ಕೊಂಡು ಹೋಗ್ತೀವಿ. ಸದ್ಯಕ್ಕೆ ನೀವು ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ.